ರಾಜ್ಯಮಟ್ಟದ ಸಮಾವೇಶ. ಸಮಾನ ಕೆಲಸಕ್ಕೆ ಹಾಗೂ ಸಮಾನ ವೇತನಕ್ಕಾಗಿ ಆಗ್ರಹಿಸಿ ರಾಜ್ಯ ವಿದ್ಯುತ್ ಸರಬರಾಜು ಸಂಸ್ಥೆಗಳ ಗುತ್ತಿಗೆ ನೌಕರರ ಸಂಘದ ಸದಸ್ಯರು ಬೆಂಗಳೂರಿನಲ್ಲಿ ಇಂದು ರಾಜ್ಯಮಟ್ಟದ ಸಮಾವೇಶ ನಡೆಸಿದರು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೆಪಿಟಿಸಿಎಲ್ ಎಸ್ಕಾಮ್ಸ್ ಮತ್ತು ಬೇರೆ ಬೇರೆ ಸಬ್ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಟಾ ಆಪರೇಟರ್ಸು, ಡ್ರೈವರ್ಸು, ಲೈನ್ಮೆನ್ಗಳು, ಮೀಟರ್ ರೀಡರ್ಸು ಇವರೆಲ್ಲರ ಗುತ್ತಿಗೆ ಕಾರ್ಮಿಕರ ಒಂದು ರಾಜ್ಯ ಮಟ್ಟದ ಸಮಾವೇಶ ಇವತ್ತು ಬೆಂಗಳೂರಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗುತ್ತಿಗೆ ಕಾರ್ಮಿಕರ ವಿರೋಧಿ ನೀತಿಗಳನ್ನ ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡಬೇಕು, ಅವ್ರ ಸೇವೆ ಕಾಯಂ ಮಾಡಬೇಕು, ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಪಿಎಂ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಕೆಪಿಟಿಸಿಎಲ್ ಎಸ್ಕಾಮ್ಸ್ ಎಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇವತ್ತು ಪ್ರತಿನಿಧಿಗಳು ಬಂದಿದ್ದಾರೆ. ಮುಂದಿನ ಹೋರಾಟವನ್ನು ರೂಪಿಸತಕ್ಕಂತ ಮಹತ್ತರ ಸಮಾವೇಶ ಇವತ್ತು ಜರುಗ್ತಾ ಇದೆ. ಕೆ ಸೋಮಶೇಖರ್, ಆಮೇಲೆ ಸಮರ್ ಸಿನ್ಹಾ ಎಐಪಿಎಂ ಪ್ರಧಾನ ಕಾರ್ಯದರ್ಶಿಗಳು, ಕೆವಿ ಭಟ್ ರಾಜ್ಯ ಉಪಾಧ್ಯಕ್ಷರು ಎಐಯುಪಿಯುಸಿ, ಹಾಗೇನೆ ವೀರೇಶ್ ಶರ್ಮಾ, ಗಂಗಾಧರ್, ಹಾಗೇನೆ ಬಸವರಾಜ್, ತಿರುಮಲ್ ರಾವ್, ಇತರ ಹಲವಾರು ಮುಖಂಡರುಗಳು ಇವತ್ತು ಈ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ.